ನಂದು ಒಂದ್ ಫೋಟೋ ಬೇಕು. ಒಟ್ಟಲ್ಲಿ ನೀವು ಸಾಯೋ ಟೈಮ್ಗಳಂತೂ ಬಂದೇ ಬರು. ಏನ್ ಮಾಡಿದ್ರಿ ಇವತ್ತಿನವರೆಗೂ? ಪ್ರತಿ ದಿನ ಬೆಳಿಗ್ಗೆ ಶೂಟಿಂಗ್ ಹೋಗಿ ರಾತ್ರಿ 10 ಗಂಟೆ ಮನೆಗೆ ವಾಪಸ್ ಬಂದಿದ್ದೆ. ವಾಹ್ ಅನ್ಕೊಂಡೆ ಬರ್ತಿದ್ದೆ ಬಿಟ್ರೆ ಯಾಕಪ್ಪ ಬೇಕು ಅಂತ ಯಾವತ್ತೂ ಅನ್ಸಿರಲಿಲ್ಲ. ಈ ಪಾತ್ರಕ್ಕೆ ಇವನು ಸೂಟ್ ಆಗ್ತಾನೆ ಇಲ್ಲ ಅನ್ನೋದನ್ನ ನೋಡಲ್ಲ. ಇವನು ಮಾರ್ಕೆಟ್ ಇದೆಯಾ ಇಲ್ವ, ಮಾರ್ಕೆಟ್ ಇದೆ ಅಂದ್ರೆ ಅವ್ರು ನಾಲ್ಕು. ಈಗ ಉದಾಹರಣೆಗೆ ದೊಡ್ಡ ಹೀರೋ ಸ್ವಲ್ಪ ದರ್ಶನ್ ಅಂತವ್ರು ನನ್ನನ್ನು ಮುಖ್ಯಪ್ಪ ವಿಲನ್ ಅಂತ ಮಾಡಿದ್ರೆ ಏನು ರೇ ರಮೇಶ್ ಪಂಡಿತ್ ಬಿಡೋದು ಏನ್ರಿ ಬೆಲೆ? ನನ್ನನ್ನು ನಂದು ನೀನ್ ನಿನ್ನನ್ನು ನಿಂದು ನಾನ್ ಕಿತ್ಕೊಳಕ ಯಾಕೆ ಒಡದಾಟ ಬಡದಾಟ ಬೇಸರ ದ್ವೇಷ? ನನ್ನನ್ನು ನಾನು ಮಾರಿಕೊಳ್ಳುವುದು ನನಗೆ ಗೊತ್ತಿರಬೇಕು. ಅದಕ್ಕೆ ನಾನು ಕಂಡ ಮೊದಲ ಉದಾಹರಣೆ ಪ್ರಕಾಶ್ ರೆಡ್ಡಿ ಇದೆ. ಹೆಗಡೆರೆ ಈಗ ಪಾರಸ್ಪರಿಕವಾಗಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಈಗ ನೀವು ಜೊತೆಗಾರರು ಪಾರಸ್ಪರಿಕವಾಗಿ ತುಂಬ ಅಭಿನಯಿಸಿದಿರಿ. ಇಷ್ಟು ವರ್ಷದ ನಂತರ ಒಂದು ಪ್ರಧಾನ ಪಾತ್ರ ನಿಮ್ಮ ಗೆಳೆಯನಿಗೆ ಸಿಕ್ಕಿದೆ. ಆ ಪಾತ್ರವನ್ನು ಎಷ್ಟರ ಮಟ್ಟಿಗೆ ತೂಕಬದ್ಧವಾಗಿ ಮತ್ತು ಎಷ್ಟರ ಮಟ್ಟಿಗೆ ಒಂದು ಈ ಅನುಸಂಧಾನದ ರೀತಿಯಲ್ಲಿ ಪ್ರೇಕ್ಷಕನೊಟ್ಟಿಗೆ? ಇಲ್ಲ, ಭಾಳ ಅದ್ಭುತವಾಗಿ ಮಾಡಿದ್ದಾನೆ. ಅವನಿಗೆ ಅವನಿಗೆ ಹೇಳಿದ್ರೆ ಬಹುಶಃ ತಪ್ಪಾಗ್ಬೋದು. ಅವನು ಯಾವತ್ತೂ ಹೊರಟೊರಟಾಗಿ ಪಾತ್ರಗಳನ್ನೇ ಮಾಡ್ಕೊಂಡ್ಬಂದ. ಹೌದೌದು. ಹಾಗಾಗಿ ಈ ಪಾತ್ರನ ತುಂಬ ಸೆಟಲ್ಡ್ ಆಗಿ ಎಲ್ಲೂ ನಿಮಗೆ ಹೈ ಪಿಚ್ಚು ಅಥವಾ ಲೋ ಪಿಚ್ಚು ಅನ್ನೋದು ಕಾಣೋದೇ ಇಲ್ಲ. ನಾರ್ಮಲ್ ಆಗಿ ಮಾತಾಡ್ಕೊ, ಒಂದು ಸಾಮಾನ್ಯ ವ್ಯಕ್ತಿ ಅಪ್ಪ ಒಬ್ಬ ಅಮಾಯಕ ಹೇಗೆ ಬಿಹೇವ್ ಮಾಡ್ತಾನೆ ಹಾಗೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದಾನೆ. ಇಡೀ ಸಿನಿಮಾ ಮಾಡೋದು ಕಷ್ಟ. ಯಾವುದೋ ಒಂದು ಸನ್ನಿವೇಶದಲ್ಲಿ ಎದ್ದು ಬಿಡುತ್ತೆ, ಬೇಡ ಅಂದ್ರೂ ಮನಸ್ಸು ಎದ್ದು ಬಿಡುತ್ತೆ. ಹಂಗೆಲ್ಲೂ ಮಾಡ್ಕೋಬೇಕು. ತುಂಬ ಸೆಟ್ಲಾಗಿ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಏನು ಅನುಮಾನ ಇಲ್ಲ. ಸರ್, ನಿಮಗೆ ಇವರ ಪಾತ್ರದ ಬಗ್ಗೆ? ಏ, ಅದ್ಭುತವಾದ ನಟ. ನಾನು ನಿಮ್ಮನ್ನು ರಂಗಭೂಮಿಯಿಂದ ನೋಡ್ತಾ ಇದ್ದೇನೆ. ಆ ಅದ್ಭುತ, ಅನುಮಾನನೇ ಇಲ್ಲ. ನಾವು ಇವನನ್ನು ಅಂದ್ಕೊಳ್ಳೋದು ಬೇರೆ, ಮುಂಜಿನ ತೆಗೆದ್ರೆ ಹಿಂಗೆ ಮಾಡ್ಬೋದು ಅಂತ, ಬಟ್ ಇವ್ನು ಮಾಡೋದೇ ಬೇರೆ. ಇದು ರಿಹರ್ಸಲ್ ಆದಮೇಲೆ ಗೊತ್ತಾಗೋದು, ಇವನು ಸ್ವಲ್ಪ ಬಿಟ್ಟರೆ ಸ್ವಲ್ಪ ಆಪು ಇಟ್ಬಿಡ್ತಾನಪ್ಪ ಒಂದು ಭಯ. ಅಂದರೆ ಒಂದು ಸಂತೋಷ ಇತ್ತು ಅಂದರೆ ರಿಹರ್ಸಲ್ ಏನು ಮಾಡ್ತೀವೋ ಅದನ್ನೇ ನಾವು ಅಂತೇವೆ. ಅದು ರಂಗಭೂಮಿ ಇಂಪಾರ್ಟೆಂಟ್. ರಂಗಭೂಮಿ ಅಭ್ಯಾಸ ಆದ್ದರಿಂದ ದೃಶ್ಯಕ್ಕೆ ಮುಂಚೆ ಒಂದು ರಿಹರ್ಸಲ್ ಮಾಡಿಕೊಂಡು ಚೆನ್ನಾಗಿ ರಿಹರ್ಸಲ್ ಮಾಡಿದ್ವಿ. ರಿಹರ್ಸಲ್ ಮಾಡದೇ ಇದ್ದರೆ ಪರ್ಫೆಕ್ಷನ್ ಇರೋಲ್ಲ, ಅಥವಾ ಇನ್ನೊಬ್ಬನ್ನ ಕಂಗಾಲು ಮಾಡಬಾರ್ದು ಆನ್ ಸ್ಕ್ರೀನ್. ಆವಾಗ ರಿಯಾಕ್ಷನ್ಸ್ ಬೇರೆ ಬೇರೆ ಬಂದವು. ಏನು ಬರಬೇಕೋ ಅದು ಮಾತ್ರನೇ ಬರಬೇಕಲ್ಲ, ಹಂಗಾಗಿ ಪಕ್ಕ ರಿಹರ್ಸಲ್ ಮಾಡಬೇಕು, ಅದನ್ನೇ ಮಾಡಬೇಕು. ಇವರ ಪಾತ್ರಕ್ಕೆ ಸ್ವಲ್ಪ ದೊಡ್ಡದು ಕ್ಯಾನ್ವಾಸ್ ದೊಡ್ಡದು, ಹಂಗಾಗಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅವಕಾಶ ಮಾಡ್ಕೊಂಡಿದ್ದೀನಿ. ಅದು ಮ್ಯಾನರಿಸಮ್ ಹುಟ್ಟಾಕೊಂಡಿರೋದ್ರಿಂದ ಓವರ್ ಆ್ಯಕ್ಟಿಂಗ್ ಅವಕಾಶ ಇದೆ, ಅದು ಪಾತ್ರದ ಒಳಗೆ ಹೋಗ್ಬಿಡುತ್ತೆ. ಹಂಗಾಗಿ ಓವರ್ ಆ್ಯಕ್ಟಿಂಗ್ ಅಂತ ಅನ್ಸಲ್ಲ, ಪಾತ್ರನೇ ಹಾಗೆ ಅಂತ ಅನ್ಸ್ಕೋಬೇಕು. ನಿಜ ಹೇಳಬೇಕು ಅಂದ್ರೆ ಸೀನಲ್ಲಿ ನಾವಿಬ್ಬರು ಇದ್ದಾಗ ನಾನು ನಿಮ್ಮನ್ನು ನೋಡಕ್ಕೆ ಹೋಗ್ತಿರ್ಲಿಲ್ಲ. ನಾನು ಇಲ್ದಿರೋ ಶಾರ್ಟ್ ಕೂಡ ನಾನು ಇವನನ್ನು ಗಮನಿಸ್ತಿದ್ದೆ ಏನೇನು ಮಾಡ್ತಾನೆ ಇವನು ಅಂತಂದು. ತುಂಬ ಸಿಕ್ಕಿರೋ ಇದಿರೋದು ಪ್ರೇಮ ಭಾಳ ಚೆನ್ನಾಗಿ ಆಕ್ಯುಪೈ ಮಾಡ್ಕೋತಾನೆ. ಎಲ್ಲರೂ ಅವನನ್ನು ಕೇಂದ್ರೀಕೃತಗೊಳ್ಳಬೇಕು, ಹಂಗಿರುತ್ತೆ ಇವನನ್ನು. ಈ ಸಿನಿಮಾದ ಇಡೀ ಕಥೆಯ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ? ಡಿಫ್ರೆಂಟ್ ಆಗಿದೆ ಸರ್. ಆ ಸ್ಟ್ರಗ್ಲಿಂಗ್ ಇದೆಯಲ್ಲ, ಆ ಧರ್ಮಣ್ಣನ ಪಾತ್ರದ ಸ್ಟ್ರಗ್ಲಿಂಗು, ಇದು ನಿಜಕ್ಕೂ ಯೋಚನೆ ಗೀಳು ಮಾಡಿ. ಒಂದು ಫೋಟೋದ ಗೀಳು ಇಡೀ ಸಿನಿಮಾ ಆಗಿ ಇಡೀ ಕಥೆಯ ಒಂದು ಬಿಂದುವಾಗಿ ಅದು ಪ್ರೇಕ್ಷಕನ ಮನಸ್ಸಿಗೆ ಕೊನೆಗೂ ಒಂದು ಇಷ್ಟನ್ನು ಕೊಟ್ಟು ಒಂದೇನಾದರೂ ಉಳಿಸ್ತದೆ ಅಂತ ಅನಿಸ್ತದೆ. ಅದು ಪ್ರೇಕ್ಷಕನಿಗೆ ಕೊನೆಯಲ್ಲಂತೂ ಛೇ ಅನಿಸುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ನನಗೆ ಬಂದಿದೆ ಸಿನಿಮಾ. ಯಾಕೆಂದ್ರೆ ನಾನೇನೇ ಫೋಟೋ ಇದ್ರೆ ಈಗ ಅನುಭವಿಸ್ತಾ ಇದ್ದೀನಿ. ನನ್ನ ಮದುವೆಗೆ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ದೆ. ಮದುವೆ ಮುಗಿದ ಒಂದು ವಾರಕ್ಕೆ ಅವನಿಗೆ ನನ್ನ ಫ್ರೆಂಡ್ ಆಟ ಅವನಿಗೇನೋ ಜ್ವರ ಏನೋ ಬಂದ್ಬಿಟ್ಟು ಒಂದು 15 ದಿನ ಮಲಗಿಬಿಟ್ಟ. 15 ದಿನ ಗ್ಯಾಪ ನಾವು ಸ್ಟುಡಿಯೋ ಬೆಂಕಿ ಹಿಡಿದ್ಬಿಡ್ತು ಸರ್. ಈಗ ನಮ್ಮ ಮದುವೆ ವಿಡಿಯೋ ಮತ್ತು ಫೋಟೋಸ್ ಎರಡೂ ಇವೆ, ಎರಡೂ ಇಲ್ಲ, ಎರಡೂ ಇಲ್ಲ. ಸೊ ಆ ನೆನಪು ಕೂಡ ನಮ್ಮ ಮದುವೆ ಯಾರ್ಯಾರು ಬಂದಿದ್ರು, ಯಾರೇ ಮದುವೆ ಆಗಿ 35 ವರ್ಷ ಆಗ್ತಾವಂತೆ, ಯಾರ್ಯಾರು ಬಂದಿದ್ರು, ಅವ್ ಚಿಕ್ಕಾಗಿದ್ದವ್ರು ಇವಾಗ ದೊಡ್ಡವ್ರು ಹೆಂಗಾಗಿದ್ದಾರೆ ಆ ನೆನಪುಗಳೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೌದು, ಈಗಿನ ಜನ್ರೇಷನ್ ಆದರೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ. ಯಾಕೆ ಹೇಳಿ, ದಾಖಲೆಗಳೇ ಇಲ್ಲ, ಇನ್ನೊಂದು ಮದುವೆ ಆಗ್ಬಿಡುವುದು. ಆಮೇಲೆ ಹಳೆ ಫೋಟೋಗಳು ಕೊಡೋ ಸುಖ ಈಗ ಕೊಡಲ್ಲ ಸರ್. ನೀವೊಂದು ಆಲ್ಬಮ್ ತಕೊಂಡು ಕೂತ್ಕೊಂಡ್ರೆ 2 ಅವರ್ಸ್ ಮತ್ತೆ ಆ ಫೋಟೋಕ್ಕಾಗಿ ನಾವು ಎಷ್ಟು ಹುಡುಕಿದ್ರು ಮತ್ತೆ ಸಿಗುದಿಲ್ವಲ್ಲ ಇವರೇ. ಬಹಳ ಕಾಡುತ್ತೆ ನೆನಪುಗಳು. ಯಾವುದು ಇನ್ನು ನಾವು ಈಗ ಸಿನಿಮಾ ನನಗಂತೂ ಗ್ಯಾರಂಟಿ, ಸಿನಿಮಾ ಮುಗಿಸಿ ಹೊರಗೆ ಬಂದ ಪ್ರೇಕ್ಷಕ ಅವ್ರ ಮನೆಗೆ ಹೋದ ತಕ್ಷಣ ಆಲ್ಬಮ್ ತೆಗಿತಾರೆ, ಫೋಟೋ ಇದೆಯಾ, ನಮ್ಮ ಅಜ್ಜನ ಫೋಟೋ ಇದೆಯಾ, ನಮ್ಮ ತಾತನ ಫೋಟೋ ಇದೆ, ನಮ್ಮಪ್ಪ ಹೇಳಿರ್ಬೋದು ನಮ್ಮ ತಾತ ಹಿಂಗಿದ್ರು ಅಂತ, ಹೆಂಗಿದ್ರು ಅಂತ ಹೆಂಗೆ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಅವ್ರದ್ದೊಂದು ಫೋಟೋ ಇದ್ದಿದ್ರೆ ಇದ್ರೆ ಅಂತ ಅನ್ಸ್ಬೋದು. ಸೊ ನಿಮಗೆ ಈ ಸಿನಿಮಾ ಏನನ್ನು ಕೊಡ್ತು? ನನಗೆ ಈ ಸಿನಿಮಾ ಖುಷಿ ಕೊಟ್ಟೆ. ನನಗೆ ಬೇರೆ ಏನಿಲ್ಲ ಸರ್, ನಾನು ಮಾಡೋ ಪಾತ್ರ ನಾನು ಚೆನ್ನಾಗಿ ಮಾಡಬೇಕು, ಮುಂದಿಂದು ಯಾವುದು ನನ್ನ ಸಂಬಂಧ ಇಲ್ಲ, ಮಾಡೋದು ನೀಟಾಗಿ ಮಾಡೋ ಪ್ರಯತ್ನ ಪಡ್ತೀನಿ, ಸಂತೋಷವಾಗಿ ಆ್ಯಕ್ಟ್ ಮಾಡಿದ್ವಿ ಅಂದರೆ
ಎಂಜಾಯ್ ಮಾಡಿದ್ವಿ ಈ ಪಾತ್ರ. ಅದಷ್ಟು ಬಿಟ್ಟರೆ ಮುಂದೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಇಲ್ಲಿವರೆಗಿನ ಸಿನಿಮಾದ ಯಾತ್ರೆಯಲ್ಲಿ ನಿಮಗೆ ಈ ಥರದ ಪಾತ್ರಗಳು, ಸಿನಿಮಾ ಯಾತ್ರೆಯಲ್ಲಿ ಈ ಥರ ಪಾತ್ರಗಳನ್ನು ಮಾಡಿಲ್ಲ, ಸೀರಿಯಲ್ ಲೆವೆಲಲ್ಲಿ ಸ್ವಲ್ಪ ಈ ಥರದ್ದೆಲ್ಲ ಮಾಡಿದ್ದೆ, ದೊಡ್ಡ ದೊಡ್ಡ ಪಾತ್ರಗಳನ್ನು ಭಾಳಷ್ಟು ಮಾಡಿದ್ದೀನಿ. ಬಹುಶಃ ಹಾಗೆ ಮಾಡಿದ್ರಿಂದ ಸೀರಿಯಲ್ನ ಜನ ಒಂದಷ್ಟು ಹಿಂಗಂತಾರೆ, ಆದರೆ ಸೀರಿಯಲ್ ತುಂಬ ಕಲಿಸುತ್ತೆ ಸರ್. ಹೌದು, ಮಾಡ್ತಾ 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 ಪರ್ಫೆಕ್ಷನ್ ನಮ್ಗೆ ಅವಕಾಶ ಮಾಡಿ, ಬೋರ್ ಆಗೋದಿಲ್ಲ ನಿಮ್ಗೆ? ಖಂಡಿತ ಆಗಲ್ಲ ಸರ್. ಪ್ರತಿ ದಿನ ಬೆಳಗ್ಗೆ ಶೂಟಿಂಗ್ ಹೋಗಿ ರಾತ್ರಿ 10 ಗಂಟೆ ಮನೆಗೆ ವಾಪಸ್ ಹೋಗಿ ವಾಹ್ ಅಂದ್ಕೊಂಡೇ ಬರ್ತಿದ್ದೆ, ಬಿಟ್ಟರೆ ಜೇ ಯಾಕಪ್ಪ ಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಕಲಾವಿದನಿಗೆ ಹಸಿವು ಅನ್ನೋದು ಒಂದು ಇರುತ್ತೆ ಸರ್, ಹಾಗಾಗಿ ಯಾವತ್ತೂ ಬೋರ್ ಅಂತ ಅವ್ರು ಅನ್ಸಿದ್ರೆ ಒಂದು ದಿನನೂ ನನಗೆ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗ್ ಬೋರ್ ಅಂತ ಅನಿಸಲಿಲ್ಲ ಸರ್. ತುಂಬ ಜನ ಹೇಳ್ತಾರೆ ಎರಡು ದಿನ ಅದನ್ನೇ ಏನೋ ಮಾಡ್ತಾರೆ, ಮೊನೊಟೋನಸ್ ಅಂತಾರೆ, ಯಾಂತ್ರಿಕತೆ ಅಂತಾರೆ. ನಿಮ್ಮ ಮನಸ್ಸು ನಿಮ್ಮ ಕೆಲಸ, ಆಮೇಲೆ ನಿಮಗೆ ಖುಷಿಪಟ್ಟು ಮಾಡೋ ಕೆಲಸ, ಬಹುಶಃ ಅವರೇ ಅವ್ರ ಕೆಲಸದಿಂದ ದೂರ ನಿಂತ್ಕೊಳ್ಳೋ ಕಾರಣ ಅದೇ ಆಗುತ್ತೆ. ನಮ್ಮ ಕೆಲಸ ನಾವು ಖುಷಿಯಿಂದ ಮಾಡಿದ್ರೆ ಬಂದಾಗ, ನಮ್ಮ ಕೆಲಸ ಖುಷಿಯಿಂದ ನಿನ್ನೆ ಖುಷಿಯಿಂದ ಮಾಡಿದಾಗ ಬೇರೆ ಪಾತ್ರಗಳಿಗೂ ಏನೋ ಅನಿಸುತ್ತಲ್ವಾ, ಇವ್ರು ಯಾಕೆ ಎಂಜಾಯ್ ಮಾಡ್ತಾರೆ, ನಾನು ಯಾಕೆ ಎಂಜಾಯ್ ಮಾಡ್ತೀನಿ ಅನ್ನೋ ಪ್ರಶ್ನೆ ಕಾಡುತ್ತೆ ನಮ್ಮ ಜೊತೆಯಲ್ಲಿರು. ಯಾರೋ ಒಬ್ಬ ಸಖತ್ತಾಗಿತ್ತು ಸರ್ ಅಂದ್ರೆ ಸಾಕು, ಅವತ್ತಿನ ದಿನ ಸಾರ್ಥಕ. ನೀವು ಇಷ್ಟು ವರ್ಷಗಳಲ್ಲಿ ತುಂಬ ಪಾತ್ರಗಳನ್ನು ಮಾಡ್ಕೊಬಂದ್ರಿ, ಪ್ರಧಾನ ಪಾತ್ರ ಅನ್ನೋದು ಇದೇ ಪ್ರಥಮವ ಅಥವಾ ಹಿಂದೆ ಸಿನಿಮಾದಲ್ಲಿ ಹೇಳ್ತಾರೆ? ಸಿನಿಮಾದಲ್ಲಿ ಇದೆ ಮೊದಲು, ಯಾಕಂದ್ರೆ ನಾ ಸೀರಿಯಲ್ ಮುಟ್ತಾ ಇಲ್ಲ. ಇದು ಬಿಟ್ಟರೆ ಇನ್ನೊಂದು ಪ್ರಧಾನ ಪಾತ್ರ ಅಂದರೆ ಉಪೇಂದ್ರ ಅವ್ರದ್ದು ಒಂದು ಸಿನಿಮಾ ಮಾಡಿದ್ವಿ, ದುಬೈ ಬಾಬು ಅಂತ. ಹಾಂ, ನೋಡಿದ್ವಿ. ಹಾಂ, ಅದರಲ್ಲಿ ಉಪೇಂದ್ರ ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ಲ್ಯಾಕ್ಸಲ್ ಪೇಮೆಂಟು, ನನಗೆ 1000 ಪೇಮೆಂಟು, ಅವ್ರಿಗೊಂದು 85-90 ಸೀನು, ನನಗೊಂದು 50-60 ಸೀನು, ಈ ಥರದಲ್ಲಿ ವ್ಯತ್ಯಾಸ ಅಷ್ಟೇ ನನಗೂ ಈಗಿರೋದು. ಇದು ಪ್ರಧಾನವಾದ ಪಾತ್ರ. ಯಾಕೆ ಹೀಗಾಯಿತು? ನೀವು ನಿಮ್ಮ ಈ ಪುಟ್ಟ ಪಾತ್ರಗಳನ್ನೆಲ್ಲವನ್ನೂ ರುಜುಗೊಳಿಸ್ತಾ ಬಂದಾಗಲೂ ಕೂಡ ಸೀರಿಯಲ್ನಿಂದ ಬಂದವರು ಬಹಳ ದೊಡ್ಡ ದೊಡ್ಡ ಕ್ಯಾನ್ವಾಸ್ನಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ನಿಮ್ಮಂಥವ್ರಿಗೆ ಯಾಕೆ ಆಗಲಿಲ್ಲ? ಅದು ನಮ್ಮನ್ನು ದುಡಿಸ್ಕೊಳ್ಳೋರು ಯೋಚನೆ ಮಾಡ್ಬೇಕು ಸರ್. ಸಿನಿಮಾ ಇಂಡಸ್ಟ್ರಿ ಅಂತ ಏನಿದೆ ಅಲ್ಲಿ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ ಇಲ್ಲ ಅನ್ನೋದು ನೋಡಲ್ಲ. ಇವನು ಮಾರ್ಕೆಟ್ ಇದೆಯಾ ಇಲ್ವ, ಮಾರ್ಕೆಟ್ ಇದೆ ಅಂದ್ರೆ ಅವ್ರು 4. ನಮ್ಮಲ್ಲಿ ಕೇರ್ ಮಾರ್ಕೆಟ್ ಮಾತ್ರ ಇರೋದು, ಗಾಂಧಿನಗರ ಅಂತ ದೊಡ್ಡ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ತರಕಾರಿ ಸಿಗುತ್ತೆ. ಈ ಮಾರ್ಕೆಟ್ ಅಲ್ಲಿ ಇವ್ರ ಲೆಕ್ಕದಲ್ಲಿ ಅದೇ ಪ್ರಧಾನ ಸ್ವಲ್ಪ ಪಾಪ್ಯುಲಾರಿಟಿ ಇದ್ರೆ ಹಾಕೊಂಡು ಮಾರ್ಕೆಟ್ ಆಗುತ್ತೆ. ಯಾರಿದ್ದಾರೆ ಸಿನಿಮಾ ಅಲ್ಲೇ ಯಾವುದು ನಾವು ಅನ್ಕೊಂಡಂಗೆ ಅಲ್ವಲ್ಲ ಸರ್. ಇಲ್ಲ, ಮಾರ್ಕೆಟ್ ಇದ್ದೆ ಅಂತ ಹಾಕೊಂಡವ್ರದೇ ಮಾರ್ಕೆಟ್ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ. ಅದ್ರಿಂದ ನಮಗೆ ಲಾಸ್ ಅಲ್ಲ, ಹಾಕೊಂಡವ್ರದ್ದು ಮಾರ್ಕೆಟ್ ಅದ್ರಿಂದ ನಮಗೆ ಲಾಸ್ ಅಲ್ಲ, ಅವ್ರಿಗೆ ಲಾಸ್. ಅದು ಪಾತ್ರ ಪೋಷಣೆ ಮಾಡುವಂಥ ನಟನ ಹಾಕ್ಕೊಳ್ಳದೆ ಸುಮ್ಮನೆ ಒಂದು ತೋಟಗಾರಿಕೆಗೆ ಅಥವಾ ಮಾರ್ಕೆಟ್ ಇದೆ ಅಂತ ಹಾಕೊಂಡು ಪಾತ್ರವನ್ನು ಬೀಳಿಸಿ ಒಂದು ಪಾತ್ರ ಒಂದು ಸೀನಲ್ಲಿ ಬಿದ್ದು ಒಂದು ಶಾರ್ಟಲ್ಲಿ ಬಿದ್ದರೆ ಇಡೀ ದೃಶ್ಯನೇ ಬಿದ್ದಂಗೆ, ಒಂದು ದೃಶ್ಯ ಬಿದ್ದರೆ ಇಡೀ ಸಿನಿಮಾ ಬಿದ್ದ. ಅಥವಾ ನಮ್ಮದೇ ಡ್ರಾಬ್ಯಾಕ್ ಅಂತ ಅನ್ಕೋಬೇಡ, ಬಹುಶಃ ಅವ್ರಿಗೆ ನಮ್ಮ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು, ಹಂಗಾಗಿ ಉಪಯೋಗಿಸ್ಕೊಳ್ತಾ ಇದ್ರು. ಈ ಪರ್ಫಾರ್ಮೆನ್ಸ್ ಅನ್ನೋದ್ರ ಭಾಷೆ ಅರ್ಥ ಆಗದೆ ಇದ್ರೆ ಅದು ಅವ್ರಿಗೆ ಬಿಟ್ಟಿದ್ದೆ. ಏನು ಮಾಡ್ತಾರೆ ಈಗ, ಉದಾಹರಣೆಗೆ ದೊಡ್ಡನ ಹೀರೋ ಸ್ವಲ್ಪ ದರ್ಶನ್ ಅಂತವ್ರು ನನ್ನನ್ನು ಮುಖ್ಯಪ್ಪ ವಿಲನ್ ಅಂತ ಮಾಡಿದ್ರೆ ಏನು ರೇ ರಮೇಶ್ ಪಂಡಿತ್ ಬಿಡೋದು ಏನ್ರಿ ಬೆಲೆ ಇರುತ್ತೆ, ಇರಬೇಕು ಸೈಜ್ ನಾಕ್ರಿ ಇರ್ಬೋದು, ಸತ್ಯ ಕೂಡ ಅದು ಸಮಾಧಾನ ಮಾಡಿ. ಮತ್ತೆ ಹಿತ್ತಲ ಗಿಡ ಅಂತಲೂ ಇರ್ಬೋದು, ಅದು ಯಾವತ್ತೂ ಹಿತ್ತಲಲ್ಲಿ ಇದ್ದೇ ಇರ್ತಾರೆ, ಎಲ್ಲೂ ಹೋಗಲ್ಲ, ಹಿತ್ತಲೇ ಇರುತ್ತೆ, ಅಲ್ಲೇ ಇರಬೇಕು, ಅಲ್ಲೇ ಇರ್ತದೆ ಆಚೆ ಬರೋದೇ. ಏನೋ ಮನೆ ಕಾಂಪೌಂಡ್ ಅಲ್ಲಿ ಬಂದು ಜಾಗದಲ್ಲಿ ಸಾಗ ಕೊಟ್ಬಿಟ್ಟಿದ್ದಾರೆ ಅವರು ಅಷ್ಟ ಸಾಕು. ಈ ಕೊನೆಗೂ ಹಾಗಾದರೆ ಪಾತ್ರಧಾರಿ ಅದರ ಅವರ ಪ್ರತಿಭೆ ಪಾತ್ರೋಚಿತವಾಗಿ ಈ ಥರದ್ದೆಲ್ಲ ಭಾಷೆಗಳನ್ನು ಬಳಸ್ತೇವಲ್ಲ ನಾವು, ಅದಕ್ಕೆ ಏನು ಅರ್ಥ? ಅಲ್ಲಲ್ಲ, ಅದು ಎಲ್ಲ ಕಡೆಯೂ ಹಾಗೆ ಅಂತ ಅನ್ಬಲ್ಲ ಸರ್, ಕೆಲವು ಕಡೆ ಹಾಗಾಗುತ್ತೆ. ನಾವು ತುಂಬ ರೆಕಗ್ನೈಸ್ ಆಗಿಲ್ಲ ಅಂದ ಮಾತ್ರಕ್ಕೆ. ನೀವು ಬಂದು ಎಷ್ಟು ವರ್ಷ ಆಯ್ತು ಈಗ? ನಾನು 22-23 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀನಿ ಸರ್. ಈಗಲೂ ಇನ್ನೂ ಮತ್ತೆ ಕಾಯ್ಬೇಕಾ? ಹೇಗದು ಅಂದರೆ ಇಂಥ ಪಾತ್ರಗಳಿಗಾಗಿ ಇನ್ನೂ ಕಾಯ್ಲಿಕ್ಕೆ ಅವಕಾಶ ಇದೆಯಾ ಅಥವಾ ಕಾಯ್ಬೇಕಾ? ಸರ್ ಸಹಾಯ ತನಕ ಮಾಡ್ತಾನೆ ಇರೋದು ಸರ್, ಯಾವ್ದು ಬರುತ್ತೋ ಅದನ್ನ ಮಾಡಬೇಕು, ಚೆನ್ನಾಗಿರೋದನ್ನ ಮಾಡಬೇಕು ಅಂತ ಆಸೆ, ಸಿಕ್ಕಿದರೆ ಸಂತೋಷ, ಸಿಗದೇ ಇದ್ರೂ ಸಂತೋಷನೇ, ದುಃಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಬೇಸರ ಮಾಡಿಕೊಂಡ್ರೆ ನಮಗೆ ನಾವೇ ನಮ್ಮ ಆರೋಗ್ಯನ ಹಾಳಾಗ ಅಷ್ಟೇ, ನಮಗೆ ಬರಬೇಕಾದ ನಮಗೆ ಬರುತ್ತೆ ಸರ್. ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ನನ್ನನ್ನು ನಂದು, ನೀನು ಕಿತ್ಕೊಳಕ್ಕಾಗ ಕಿತ್ಕೊಳಕ್ಕೆ, ನಿನ್ನ ನನ್ನ ನಿಂದು ನಾನು ಕಿತ್ಕೊಳಕ್ಕಾಗ, ಯಾಕೆ ಹೊಡೆದಾಟ ಬಡದಾಟ ಬೇಸರ ದ್ವೇಷ? ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ದೇ ಡ್ರಾಬ್ಯಾಕ್ ಸರ್, ನನಗೆ ಯೋಗ್ಯತೆ ಇಲ್ಲ ಆ ಲೆವೆಲ್ಗೆ, ಆ ಲೆವೆಲ್ಗೆ ಯೋಗ್ಯತೆ ಇಲ್ಲ, ಆ ಮನಸ್ಥಿತಿಗೆ ನಟ ಬರಬೇಕು. ಮಾರ್ಕೆಟ್ ಮಾಡ್ಕೊಳ್ಳೋದು ಅಂತ ಒಂದೇನಾದ್ರು ವಿದ್ಯೆ ಇದೆಯಾ ಅದಕ್ಕೆ? ಅದು ಇರಬಹುದು ಸರ್, ನನಗೆ ಅರ್ಥ ಆಗಿಲ್ಲ. ಅದೊಂದು ಕಲೆ ಸರ್, ನನ್ನನ್ನು ನಾನು ಮಾರಿಕೊಳ್ಳುವುದು ನನಗೆ ಗೊತ್ತಿರಬೇಕು,
ನನ್ನ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಕಂಡ ಮೊದಲ ಉದಾಹರಣೆ ಪ್ರಕಾಶ್ ರೈ. ಇನೋಸ್ ಅವನು ಹಿಂಗೆ ಮಾರ್ಕೆಟ್ ಮಾಡ್ಕೋಬೇಕು ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ. ಅದು ನೀವು ಹೆಚ್ಚು ಕಮ್ಮಿ ಒಂದೇ ಒಂದೇ ಇದೆ ಹೋಗ ಬರೋ ಸ್ನೇಹಿತರು ಅಲ್ಲ ಒಂದೇ ತಲೆಮಾರ. ನನಗೂ ಕರೆದ ಬಂದ್ಬಿಡು ತಮಿಳ್ ಇಂಡಸ್ಟ್ರಿಗೆ ನಾನು ಬೇಡ ಇಲ್ಲೇ ಕನ್ನಡದಲ್ಲಿ ನಾವು ಮಾಡೋಣ ಅಂತ ಇಲ್ಲೇ ಉಳ್ಕೊಂಡು ಅದೊಂದು ಕಲೆ. ನಿಮಗೆ ಉಳ್ಕೊಂಡ ಬಗ್ಗೆ ಏನಾದರೂ ಪಶ್ಚಾತ್ತಾಪ ಇದೆಯಾ? ಪಶ್ಚಾತ್ತಾಪ ಪಟ್ಕೊಂಡ್ರೆ ಏನು ಸರ್ ಪ್ರಯೋಜನ? ಈಗ ತಾನೇ ಇವನು ಹೇಳಿದ್ನಲ್ಲ ಸಿಕ್ಕಲಿಲ್ಲ ಅಂದರೂ ಬೇಜಾರು ಮಾಡ್ಕೋಬಾರ್ದು. ಸಂತೋಷವಾಗಿದ್ಬಿಡು. ನೀವು ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯಿತು? ನಾನು 87 ನಿರ್ಮಾಣ ನಿರ್ವಾಹಕನಾಗಿ ನಾನು ಮೊದಲು ಸೀರಿಯಲ್ಗೆ ಅಂತ ಬಂದಿದ್ದೆ. ಆಮೇಲೆ ನಿಧಾನಕ್ಕೆ ಪಾತ್ರಗಳು ಸಣ್ಣ ಪುಟ್ಟ ಪಾತ್ರ. ಏ ಅರ್ಜೆಂಟ್ ಆರ್ಟಿಸ್ಟ್ ಯಾರಿಲ್ವ ಹೋಗಲಿ ನೀನೇ ಬಾರ ಮಾಡು ಅಂತ ಒಂದು ಪಾತ್ರ ಕೊಟ್ಟರು. ಹಂಗೆ 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 ಬೆಳ್ಕೊಂಡೋದೆ. ಸೊ ನಿರ್ಮಾಣ ನಿರ್ವಾಹಕರ ಒಂದಷ್ಟು ಕೆಲಸ ಮಾಡಿ ಬರಬೇಕಾದ ದುಡ್ಡಿಗೆ ಅಲ್ದು ಅಂದೇ ಬೇಜಾರಾಗಬೇಕು. ಆಮೇಲೆ ಬೇರೆಯವ್ರಿಗೋಸ್ಕರ ಆಗಿ ದುಡಬೇಕು, ನನಗೆ ನಾನೇ ದುಡ್ಡು ಕೊಡೋಣ ಅಂದ್ಬಿಟ್ಟು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತು ಈ ಮಟ್ಟಕ್ಕೆ ಚೇತನ್ ಮುಂಡಾಡಿಯವರು ಭಾವಪೂರ್ಣದ ಹೀರೋ ಪ್ರಧಾನ ಪಾತ್ರಕ್ಕೆ ನನ್ನ ಸಾಕ್ಷ್ಯ ಮಾಡುವ ಮಟ್ಟಕ್ಕೆ ಬೆಳೆದಿದ್ದೀರಿ. ಇದೊಂದು ನಿಜವಾಗಿಯೂ ನಿಮ್ಮ ಬದುಕಿನ ಭಾವನಾತ್ಮಕವಾದ ಖಂಡಿತ ಸಂದರ್ಭ. ನನಗೆ ಈಗಲೂ ಒಂದು ಕ್ವಶನ್ ಮಾರ್ಕು ಎಕ್ಸ್ಪ್ಲೇಮೇಟ್ರಿ ಎರಡು ಪಕ್ಕದಲ್ಲೇ ಸರ್. ಬಹುಶಃ ಇವಂಗೂ ಇರ್ಬೋದು ನನಗೆ. ಯಾವುದೋ ಒಂದು ಕಾಲದಲ್ಲಿ ರಂಗಭೂಮಿಗೆ ಸೇರಿಕೊಂಡವ ಅತ್ತೆವಲ್ಗೋ ಟೈಮ್ ಪಾಸ್ಗೋ ಖುಷಿಗೋ ಅಂತ ರಂಗಭೂಮಿನ ಆರಿಸ್ಕೊಂಡು ಸಣ್ಣ ಪುಟ್ಟ ಬ್ಯಾಕ್ ಸ್ಟೇಜ್ ಮಾಡ್ಕೊಂಡು ಪಾತ್ರಗಳು ಮಾಡ್ಕೊಂಡು ಹೋದ್ವಿ. ಆದರೆ ಇವತ್ತು ಅದೇ ಬದುಕಾಗುತ್ತೆ. ಅದು ನಮಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ. ಒಂದು ಸಂಸಾರನ ಬೆಳೆಸೋಷ್ಟು ಸಮಾಜದಲ್ಲಿ ನೋಡಿದವರು ಒಂದು 4 ಜನ ನಮಸ್ಕಾರ ಅನ್ನೋಷ್ಟು ಹೆಸರಿಡಿದು ಗುರುತು ಮಾತಾಡಿಸೋಷ್ಟು ಒಂದಿಷ್ಟು ಬೈಯುವಷ್ಟು ಅದು ನಿಜಕ್ಕೂ ಕ್ವಶನ್ ಮಾರ್ಕು ಮತ್ತು ಎಕ್ಸ್ಪ್ಲೇಮೆಂಟ್ ಅಷ್ಟೆ ಸತ್ಯ. ನಾವು ಅದನ್ನು ಪ್ರೊಫೆಷನ್ ಅಂತ ಆಯ್ಕೆ ಮಾಡ್ಕೊಳ್ಳಿಲ್ಲ ಫಸ್ಟ್ ನಾಟಕ ಮಾಡೋಕ್ಕೆ ಶುರು ಮಾಡಿದಾಗ. ಬಟ್ ಇವತ್ತು ಅದಾಗುತ್ತಿತ್ತು. ಬಹುತೇಕವಾಗಿ ಹಿಂದಿನ ತಲೆಮಾರುಗಳು ಯಾರೋ ಪರ್ದೆ ಎಳಿತಾ ಇದ್ದವರು, ಯಾರೋ ಚಾ ಕೊಡ್ತಾ ಇದ್ದವರು, ಯಾರೋ ಟಿಕೆಟ್ ಕೌಂಟರ್ ಅಲ್ಲಿ ಇದ್ದವರು, ಅವರೆಲ್ಲೇ ದೊಡ್ಡ ದೊಡ್ಡ ಕಲಾವಿದರು. ಅದೇ ಕಥೆ. ಕಂಪನಿ ಮಾಲೀಕರು ಆಗಿದ್ದಾರೆ. ಗ್ರೇಟ್. ಸೊ ಅಂದ್ರೆ ಬದುಕು ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೆ ಅದ್ರ ಪ್ರಕಾರ ಹೋದ್ರೆ ಅಷ್ಟೆ. ನಮ್ಮ ಸುತ್ತಮುತ್ತ ಯಾವುದು ದ್ವೇಷ ಇಲ್ಲದೆ ನಾವು ಸಮಾಧಾನವಾಗಿ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸಮಾಧಾನವಾಗಿಟ್ಟು ಹೋಗ್ಬೋದು. ಈ ಸಿನಿಮಾ ನಿಮ್ಮ ಈವರೆಗಿನ ಏನೋ ಒಂದು ಫ್ರೇಮ್ ವರ್ಕ್ ಅಂತ ಏನಿತ್ತಲ್ಲ, ಅದನ್ನು ಬೇರೆ ರೀತಿಯಾಗಿ ಒಂದು ಫೋಟೋ ಫ್ರೇಮ್ ಆಗಿ ನಿಮ್ಮನ್ನು ಬೇರೆ ರೀತಿಯಲ್ಲಿ ಬದಲಾಯಿಸ್ಬೋದಾ? ಅದು ಪ್ರೇಕ್ಷಕರ ಮೇಲೆ ನಿರ್ಧಾರ. ಇವತ್ತು ಪ್ರೇಕ್ಷಕರ ಮೇಲೆಲ್ಲ, ನಿರ್ಮಾಪಕರು ನಿರ್ದೇಶಕರ ಮೇಲೆ ನೋಡ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡಿದ್ರಲ್ಲ ನೀವು, ಏನು ಅನ್ನಿಸ್ತದೆ? ಖುಷಿ ಕೊಡ್ತು, ನಿಜಕ್ಕೂ ಖುಷಿ ಕೊಡ್ತು. ಎಲ್ಲರೂ ಕೆಲಸ ಜೊತೆಲ್ಲ ಕೆಲಸ ಮಾಡಿದಾಗ ಇವ್ರದ್ದು ಏನು ಅಂತ ಗೊತ್ತಾಗ್ಬಿಡುತ್ತೆ. ನಾವು ಇಲ್ಲದೇ ಇರೋ ಸೀನ್ಗಳನ್ನು ಒಂದಷ್ಟು ನೋಡಿದೆ ನಾನು. ಇನ್ನೂ ರಾತ್ರಿ ಬೆಂಕಿ ಇಟ್ಕೊಂಡು ಹಿಂಗೆ ಓಡಾಡೋದು ಆ ಥರದ್ದೆಲ್ಲ ನಿಜಕ್ಕೂ ಅದ್ಭುತವಾಗಿದೆ. ಇದರಲ್ಲಿ ಸುಮಾರು ಜನಕ್ಕೆ ಆರ್ಟಿಸ್ಟ್ಗಳಿಗಿಂತ ಟೆಕ್ನಿಷಿಯನ್ಸ್ಗೆ ವಿ ಶುಡ್ ಸೇ ಹ್ಯಾಟ್ಸ್ ಆಫ್. ಎಸ್ಪೆಷಲಿ ಪ್ರಸನ್ನ ಗುರು ಸರ್, ಅವರಿಗೆ ಅವ್ರ ಊರು ಸಿಕ್ಕಿತ್ತಲ್ಲ ಸಾಗರ, ಚೆನ್ನಾಗಿ ತೋರಿಸ್ಬಿಡ್ಬೇಕು ಅಂತಿತ್ತು. ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಕೆಲಸ. ಲೊಕೇಶನ್ ಒಂದು ಪಾತ್ರ ಥರ ಮಾಡಾಕ್ಬಿಟ್ಟಿದ್ದಾರೆ ಅಲ್ಲಿ ಭೀಮೇಶ್ವರ ಪಾಲ್ಸ್ ಅಂತ ಒಂದು ಕಡೆ. ಏನು ಸರ್ ಅದು ಅದ್ಭುತ ಜಾರತ್ತೆ, ಅಲ್ಲಿ ನಿಂತ್ಕೊಂಡು ಸೀನ್ ಮಾಡಿದೀವಿ. ನೀನು ಹೋಗೋ ಪಾಲ್ಸ್ ಭಾಳ ಅದ್ಭುತ. ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ? ಇದು ಅಂಕೋಲ ಮಾಡಿದ್ವಿ, ತಾಳ್ಗುಂಪ ಆಳ್ಗುಪ್ಪ ಮಾಡಿ, ಅಂಕೋಲ, ಭೀಮೇಶ್ವರ, ಸೌತಡ್ಕ ಎಲ್ಲ ಇಳ್ಕೊಂಡಿದ್ದ ಜಾಗದಿಂದ 3 ಅವರ್ಸ್ ಜರ್ನಿ. ಒಳ್ಳೊಳ್ಳೆ ಜಾಗ ಮಾಡಿದ್ವಿ ಸರ್, ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್. ನಿಮಗೆ ಈ ಸಿನಿಮಾ ತೆರೆಯಲ್ಲಿ ನೋಡಿದಾಗ ಏನು? ನಾನು ನೋಡಿಲ್ಲ ಸರ್. ನೋಡಿಲ್ಲ? ನೀವು ನೋಡು, ನೋಡುವವರಿದ್ದೀರಿ. ನೋಡೋಕೆ ಸ್ವಲ್ಪ ಹೆಸಿಟೇಷನ್ ಇದೆ ಸರ್, ನೋಡೋದು ಕಷ್ಟ ನನ್ನನ್ನು. ಯಾರಾದರೂ ನೋಡಿ ಬಂದು ಚೆನ್ನಾಗಿದೆ ನೋಡು ಅಂದ್ರೆ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಇಡೀ ಸಿನಿಮಾದ ಬಗ್ಗೆ ಅಲ್ಲ, ನನ್ನ ವೈಯಕ್ತಿಕ ಇದು, ನನ್ನ ಪಾತ್ರ ನೋಡ್ಕೊಳಕ್ಕೆ ನನಗೆ ಸ್ವಲ್ಪ ಸಂಕಟ ಜಾಸ್ತಿ. ಹಂಗಾಗಿ ಯಾರಾದರೂ ಓಕೆ ನೀನು ಎಲ್ಕಬೇಡ ಹೋಗು ಅಂತ ಓಕೆ. ಇಷ್ಟು ಇದರಲ್ಲಿ ರಂಗಭೂಮಿ ಮತ್ತು ಸಿನಿಮಾ ಧಾರಾವಾಹಿ ಈ ಮೂರು ನಿಮ್ಮ ಇಷ್ಟು ವರ್ಷದ ಪ್ರಯಾಣದಲ್ಲಿ ಅದು ಏನಾದರೂ ಬದಲಾಗಿದೆ ಅಥವಾ ಇವತ್ತು ನಾವು ನಿರೀಕ್ಷೆ ಮಾಡಿದ್ದೊಂದು ಈಗ ಆಗ್ತಾ ಇರೋದೊಂದು ಈ ಥರದ್ದು ಏನಾದರೂ ಗೊಂದಲಗಳು ಕಾಡ್ತದೆ? ರಂಗಭೂಮಿಲಿ ಆ ಥರದ್ದು ಏನಿಲ್ಲ, ಈಗಲೂ ಹಾಗೆ ಉಳ್ಕೊಂಡಿದೆ. ಅದು ಅದು ಇಟ್ಸ್ ಎ ಡಿಫ್ರೆಂಟ್ ಜನರ್, ಇದು ಡಿಫ್ರೆಂಟ್ ಜನರ್. ಅಲ್ಲಿಂದ ಬಂದನ್ನು ಈ ಫೀಲ್ಡ್ಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸ್ವಲ್ಪ ಸಮಯ ಬೇಕು, ತುಂಬ ಕಷ್ಟ. ರಂಗಭೂಮಿಯೇ ಬೇರೆ ಥರದ ಫಾರ್ಮೆಟ್ಟು, ಇದು ಬೇರೆ ಥರದ ಫಾರ್ಮೆಟ್, ಇದು ಡೈರೆಕ್ಟರ್ ಫಾರ್ಮೆಟ್, ಅದು ನಟರ್ ಫಾರ್ಮೆಟ್. ಅಲ್ಲಿ ನಟನೇ ಸುಪ್ರೀಮ್ ತರ್ಡ್ ಬೆಲ್ ಆದಮೇಲೆ. ಸೊ ಹಂಗಾಗಿ ಅವನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ.
ಇಲ್ಲ ಹಂಗಿಲ್ಲ, ತಪ್ಪು ಮಾಡಿದ್ರು ನಿರ್ದೇಶಕ ಒಂದು ಕ್ಷಮೆ ಮತ್ತೆ ಈಗಂತೂ ರೀಲ್ ಇಲ್ಲದೆ ಇರೋದ್ರಿಂದ ಈಗ ಒನ್ ಮೋರ್ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಎಷ್ಟು ಮೋರ್ ಎಷ್ಟು ಮೋರ್ ಬೇಕಾರ ಸಮೋರ್ ಮುಖ್ಯವಾಗಿ ನಟನಿಂದ ಪಾತ್ರವನ್ನ ಹೊರಗೆ ತೆಗೆಯುವಂತ ನಿರ್ದೇಶಕರ ಕೊರತೆ ನಮ್ಮ ಇಂಡಸ್ಟ್ರಿನಲ್ಲಿ ಸಾಕಷ್ಟು. ಈಗ ಈಗ ಅದೊಂದು ಚೆಂದ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಎತ್ತಿಟ್ಟು ಬೆಳೆಯುತ್ತೆ ಅನ್ನೋ ನಂಬಿಕೆ ಈಗಲೂ ನನಗೆ. ನಿಮಗಿಬ್ಬರಿಗೂ ಒಂದು 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 ಸಾರ್ಥಕ ಭಾವ ಅಲ್ಲ ಈ ಸಿನಿಮಾ? ನನಗಂತೂ ಹೌದು, ನನಗೂ ಕೂಡ ಸರ್. ನಮಗೆ ಆಗಲೇಬೇಕು, ಯಾಕಂದರೆ ಅವನು ಇಡೀ ಇಮೇಜನ್ನೇ ಚೇಂಜ್ ಮಾಡಿರೋ ಸಿನಿಮಾ. ರಮೇಶ್ ಪಂಡಿತ್ ಅಂದರೆ ಕ್ರೂರ ದುಷ್ಟ ಅಂತಿತ್ತು, ಅವನಲ್ಲಿ ಒಳ್ಳೆತನ ಇದೆ ಅಂತ ತೋರ್ಸೋಕೆ ಒಂದು ಅವಕಾಶ. ಆ ಬದಿಯಲ್ಲಿದ್ದ ಎಲ್ಲ ಶಬ್ದಗಳಲ್ಲೂ ಹಾಕ್ಬೋದು, ಆ ಬದಿಯಲ್ಲಿದ್ದ ಎಲ್ಲ ಶಬ್ದಗಳಲ್ಲೂ ಹಾಕ್ಬೋದು. ಹೌದು, ಬಟ್ ಈ ಸಿನಿಮಾದಿಂದ ನಾನು ಹಂಗಾಗ್ದಿದ್ರು ಸರ್ ಸಮಾಜ ದೋಷ. ಮುಂದೇನು ಮಾಡ್ತಾ ಇದ್ದೀರಿ ಮತ್ತೆ ಕೆಲಸಕ್ಕೆ ಹುಡುಕಾಟ, ಪಾತ್ರಗಳಿಗೆ ಹುಡುಕಾಟ? ಬಟ್ ಈಗಾಗಲೇ ಕೆಲಸ ಮಾಡುವಂತ ಮುಂದುವರಿತಾ ಇದೆಯಲ್ಲ. ಇದು ಜನಗೂಡು ಮುಗಿತು, ಒಂದು ಸಿನಿಮಾಗಳು ಒಂದಷ್ಟು ಇದೆ, ಒಂದು ನಾಲ್ಕೈದು ಸಿನಿಮಾಗಳು ಮುಗಿತಾ ಇದೆ. ಸಿನಿಮಾ ಮತ್ತು ಸೀರಿಯಲ್ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ? ಡೇಟ್ ಸೀರಿಯಲ್ಗೆ ನಿಮ್ಗೆ ಮುಂಚೆನೆ ಹೇಳ್ಬಿಡ್ತಾರೆ ಸರ್, ಡೇಟಿಂಗ್ ಡೇಟಿಂಗ್ ಇಂಥ ದಿನ ಬೇಕು ಡೇಟ್, ಇಂಥ ದಿನ ಬೇಕು ಅಂತ ಮುಂಚೆನೆ ಹೇಳ್ಬಿಡ್ತಾರೆ. ಈಗ ಇವ್ ನನಗೆ ಡೇಟ್ ಕೊಡ್ತಾರೆ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ, ಈ ಡೇಟ್ ನಿಮಗೆ ಕಳಿಸ್ಕೊಡ್ತೀನಿ ನಾನು, ಮುಂಜಿನ ತೆಗೆದೇವರು ಈ ಡೇಟನ್ನು ನಾನು ಬಳಸ್ಕೊತಾ ಇದ್ದಾರೆ, ನಿಮ್ಗೆ ನಾನು ಅವೈಲೇಬಲ್ ಇಲ್ಲ, ಸೊ ಹಂಗಾಗಿ ತೊಂದರೆಗಳು ಆಗಲ್ಲ. ಒಂದೊಂದ್ಸಲ ಸಿನಿಮಾದು ಡೇಟ್ ಕೊಟ್ಟಾಗ ಆಗುತ್ತೆ, ಅವ್ರು ಕೊಟ್ಬಿಟ್ಟಿದ್ದಾರೆ ದಿಢೀರ್ ಅಂತ ಬರ್ಬೇಕು ನೀವು ಪ್ಲೀಸ್, ತುಂಬ ತೊಂದರೆ ಅನುಭವಿಸ್ತಿದ್ರು. ತುಂಬ ಜನ ಸೀರಿಯಲ್ನಿಂದ ಈಚೆ ಬಂದ್ಬಿಡ್ತಾರೆ, ನೀವು ಅಲ್ಲೇ ಅಲ್ಲೇ ಹೆಚ್ಚು ನಿಮ್ಮ ಬಹುಮುಖ್ಯ ಸಮಯವನ್ನು ಅಲ್ಲಿ ಕೊಟ್ಟು ಉಳಿದ ಸಮಯವನ್ನು ಇಲ್ಲಿ ಕೊಡ್ತೀರಿ, ನಿಮ್ಗೆ ಅದ್ರ ಬಗ್ಗೆ ಏನಪ್ಪ ಬೇಜಾರಿಲ್ಲ? ಏನಿಲ್ಲ ಸರ್, ಬದುಕು ನಡೀತಾ ಇದೆಯಲ್ಲ ಸರ್, ಯಾಕೆ ಬೇಸರ ಮಾಡ್ಕೋಬೇಕು? ಬದುಕಿಗೇನು ತೊಂದರೆ ಇಲ್ಲ, ನಿಮ್ಮ ಅಸ್ತಿತ್ವಕ್ಕೆ ತೊಂದರೆ ಆದಾಗ ನೀವು ಒಂಚೂರು ಹೋರಾಟಕ್ಕೆ ಅಥವಾ ಪ್ರತಿರೋಧ ತೋರಿಸೋದಕ್ಕೆ ನೋಡ್ತೀರಿ, ಆ ಥರದ್ದು ಏನೂ ಇಲ್ಲ ಅಂದಾಗ ಯಾಕೆ ಬೇಕು ಕೆಲ ಈ ಸಿನಿಮಾಕ್ಕೆ ಸಣ್ಣ ಪುಟ್ಟ ಅಥವಾ ಒಂದು ಎರಡು ದಿನ ನಾಲ್ಕು ದಿನ ಮೂರು ದಿನ ಹೀಗೆ ಕೆಲಸಕ್ಕೆ ಬರ್ತೀರಿ, ನಿಮ್ಮ ಮಾನ ಸನ್ಮಾನದ ಪ್ರಶ್ನೆಗಳೆಲ್ಲ ಹೇಗಿರ್ತವೆ ನಿಮ್ಮ ವಯಸ್ಸಿಗೆ ಸಹಜವಾಗಿ? ತೃಪ್ತಿಯಾಗಿದೆ ಸರ್ ನನಗಂತೂ. ಅದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಸರ್, ನಮ್ಮ ಸ್ಟಾರ್ಗಿರಿಗೆ ಸಂಬಂಧಪಟ್ಟಿದ್ದು, ವಯಸ್ಸಿಗೂ ಮಾನ ಸನ್ಮಾನಕ್ಕೂ ಸಂಬಂಧನೇ ಇದೆ. ನಿಮ್ಮ ಅದು ಆ ಗಿರಿಗಳ ಆ ಗಿರಿಗಳೆಲ್ಲ ಸರಿ ಇದೆಯಾ ಅಂತ ಇಲ್ಲ, ಆ ಥರದಲ್ಲಿ ನಮ್ಮನ್ನ ಒಂದು ಮಟ್ಟದಲ್ಲಿ ನೋಡ್ತಾರೆ ಸರ್, ಬಹಳ ಕೆಳಮಟ್ಟದಲ್ಲಿ ಏನು ನೋಡ್ತೀರ, ಮೇಲ್ಗಡೆ ಮಟ್ಟದಲ್ಲೇ ನೋಡ್ತಾ ಇದ್ದಾರೆ ಇಂಡಸ್ಟ್ರಿ. ಸೀರಿಯಲ್ ತುಂಬಾ ಹೆಸರು ಕೊಟ್ಟಿದೆ. ಹೌದು, ಅದ್ರ ಬಗ್ಗೆ ಮಾತೇ ಇಲ್ಲ, ಅದು ಇಲ್ಲಿ ಅನ್ಕ್ಯಾಶ್ ಆಗ್ತದೆ. ಮಾತೇ ಇಲ್ಲ, ಮಾತೇ ಇಲ್ಲ, ಮಾತೇ ಸೀರಿಯಲ್ ಎಲ್ಲ ಹೊಸ ಹೊಸ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಅಂದ್ರೆ ಅವ್ರನ್ನ ಅಂದ್ರೆ ಕೈ ಕಟ್ಟಕ್ಕಂಗ್ ಆಗ್ಬಿಟ್ಟಿದೆ. ಟಿಆರ್ಪಿ ಒಂದು, ಆಮೇಲೆ ವಾಹಿನಿಗಳ ಮುಖ್ಯಸ್ಥರು ಒಂದು, ಪಾಪ ವಾಹಿನಿ ಮುಖ್ಯಸ್ಥರು ಜಾಸ್ತಿ ಅಲ್ಲ, ಅವ್ರಿಗೂ ಮಾಡ್ಬೇಕು, ಅವ್ರು ಹೇಳ್ದಂಗೆ ಮಾಡ್ಬೋದು, ಅವ್ರು ಇನ್ಯಾರು ಪ್ರತಿಯೊಬ್ಬರು ಒಬ್ರಿಗೆ ಇನ್ನೊಬ್ರಿಗೆ ಆನ್ಸರ್ ಆಗ್ಬೋದು, ಆನ್ಸರ್ ಆಗ್ಬೋದು, ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳ್ಬೇಕು ನಾವು, ಇಲ್ಲ ಹಿಂಗೆ ಬರಬೇಕು ಹಂಗೆ ಬರಬೇಕು. ಓಕೆ ಸರ್, ವಿಶ್ ಆಲ್ ದ ಬೆಸ್ಟ್, ಒಳ್ಳೆದಾಗಿ ಈ ಸಿನಿಮಾ ನಿಮಗೆ ಒಂದು ಹೊಸ ದಿಕ್ಕನ್ನು ದಿಸೆಯನ್ನು ಓಪನ್ ಮಾಡಿಕೊಡ್ಲಿ. ಥ್ಯಾಂಕ್ ಯು ಸರ್.